ವೆಲ್ಕಮ್ ಬ್ಯಾಕ್. ಇಂಥ ಮಹಾಪ್ರವಾಹದ ಸಂದರ್ಭದಲ್ಲಿ ಕೂದಲ ಎಳೆಯಲ್ಲಿ ಎರಡು ಜೀವಗಳು ಬದುಕಿ ಬಂದಂತಹ ಒಂದು ಕಥೆ ಕೂಡ ಇದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಈ ಬೈಕ್ ಸವಾರರು ಕೊಚ್ಚಿ ಹೋಗ್ತಾ ಇದ್ರು. ಸಂಪೂರ್ಣವಾಗಿ ಸ್ಥಳೀಯರ ಸಹಾಯದಿಂದಾಗಿ ಈ ಬೈಕ್ ಸವಾರರ ಪ್ರಾಣ ಉಳಿದಿದೆ. ರಭಸವಾಗಿ ಹರಿತಾ ಇರ್ತಕ್ಕಂತಹ ನೀರಿನಲ್ಲಿ ಸಿಕ್ಕಾಕೊಂಡಿದ್ರು. ಸ್ವಲ್ಪ ಯಾಮಾರಿದ್ರು ಸಂಪೂರ್ಣ ಹೇಳ ಹೆಸರಿದ ಹಾಗೆ ಕೊಚ್ಚಿ ಹೋಗ್ತಾ ಇದ್ರು. ಸ್ಥಳೀಯರ ಸಹಾಯದಿಂದಾಗಿ ಹೇಗೋ ಪ್ರಾಣ ಉಳಿಸಿಕೊಂಡು ಬದುಕು ಬಂದಿದ್ದಾರೆ. ಗದಗ ಜಿಲ್ಲೆ ಮುಂಡರ್ಗಿಯ ಕೊರ್ಲಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಗ್ರಾಮಸ್ಥರು ರಸ್ತೆ ದಾಟ್ತಾ ಇದ್ದಂತಹ ವೇಳೆ ಏಕಾಏಕಿ ನೀರಿನ ಮಟ್ಟ ಏರಿಕೆ ಆಗಿಬಿಟ್ಟಿದೆ. ಕೊನೆಗೆ ಸ್ಥಳೀಯರ ಸಹಾಯದಿಂದ ಪ್ರಾಣ ಉಳಿಸಿಕೊಂಡು ಬಚಾವಾಗಿ ಬಂದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ರಸ್ತೆ ಮೇಲೆ ಸಂಚರಿಸ್ತಾ ಇದ್ರು. ಸ್ವಲ್ಪ ಮಟ್ಟಿಗಿನ ನೀರಿತ್ತು ಅಂತ ರಸ್ತೆ ಮೇಲೆ ಸಂಚರಿಸ್ತಾ ಇದ್ದಂತ ಸಂದರ್ಭ ಇದ್ದಕ್ಕಿದ್ದ ಹಾಗೇನೆ ಬೈಕ್ ಪಕ್ಕಕ್ಕೆ ಬೀಳುತ್ತೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ನೀರಿರುತ್ತೆ. ಅಲ್ಲಿ ಎಲ್ಲಿ ಹಳ್ಳ ಇದೆ, ಎಲ್ಲಿ ರಸ್ತೆ ಇದೆ ಅನ್ನೋದೇ ಗೊತ್ತಾಗದೆ ಇರುವಂತ ಒಂದು ಸಂದರ್ಭ. ಅಷ್ಟರ ಮಟ್ಟಿಗೆ ನೀರು ತುಂಬಿದೆ. ಬೈಕ್ ಸವಾರ ರಸ್ತೆ ಮೇಲೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ಸ್ವಲ್ಪ ತಗ್ಗಿನ ಪ್ರದೇಶ ಇರುತ್ತೆ, ಅಲ್ಲಿಗೆ ಬಿದ್ದು ಬಿಡ್ತಾರೆ. ಅಲ್ಲಿ ರಭಸವಾಗಿ ನೀರು ಹರಿತಾ ಇದೆ. ಅವರನ್ನ ಹೊರಗೆ ತೆಗೆಯೋದು, ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಬರುತ್ತೆ. ಆ ರಸ್ತೆ ಮೇಲೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ. ಅವರನ್ನ ಹೊರ ತೆಗೆಯೋದೇನೆ ಒಂದು ಹರಸಾಹಸದ ಕೆಲಸ ಆಗುತ್ತೆ. ಸ್ಥಳೀಯರ ಸಹಾಯದಿಂದ ಅವರು ಬಚಾವಾಗಿ ಬರ್ತಾರೆ. ಇಳಿದಿದೆ, ತಟ್ಮಟ್ಟಿಗೆ ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಆದ್ರೆ ಇನ್ನಿರ್ತಕ್ಕಂಥದ್ದು ನಿಜವಾದ ಸವಾಲು ಸಾಂಕ್ರಾಮಿಕ ರೋಗಗಳ ಭೀತಿ. ಇದೀಗ ಹೆಚ್ಚಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಪ್ರವಾಹ ಬಂದಿತ್ತು, ಹಾಗಾಗಿ ಪ್ರವಾಹ ಇಳಿದಿದೆ. ಆದ್ರೆ ಈಗ ಅನಾರೋಗ್ಯದಿಂದ ಸಂತ್ರಸ್ತರು ಆಸ್ಪತ್ರೆ ಸೇರ್ತಾ ಇದ್ದಾರೆ. ಅದು ನೀರಿನ ಮುಖಾಂತರ ಹರಡುವಂಥದ್ದಿರಬಹುದು, ಜೊತೆಗೆ ಇನ್ನು ಅನೇಕ ಬಗೆಯ ವೈರಾಣುಗಳು, ಸಾಂಕ್ರಾಮಿಕ ರೋಗದ ಭೀತಿ. ಜಮಖಂಡಿ ತಾಲೂಕಿನ ಜನ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಸ್ಪತ್ರೆ ಸೇರ್ತಾ ಇದ್ದಾರೆ. ನೀರಿನ ವ್ಯತ್ಯಯದಿಂದಾಗಿ ವೈರಲ್ ಫೀವರ್ ಬಂದ್ಬಿಟ್ಟಿದೆ. ಸಾಂಕ್ರಾಮಿಕ ರೋಗ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರತಿ ಪುನರ್ವಸತಿ ಕೇಂದ್ರದಲ್ಲೂ ಕೂಡ ಆರೋಗ್ಯ ತಪಾಸಣೆಗೆ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಜಮಖಂಡಿ ತಾಲೂಕು ಆಸ್ಪತ್ರೆಯಲ್ಲಿ ಇದ್ದೇವೆ ಸದ್ಯ. ಇಲ್ಲಿ ಕೂಡ ಜಾಸ್ತಿ ಜನ ಒಂದು ಬಂದು ಈ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಪ್ರವಾಹದಲ್ಲಿ ಸಿಲುಕಿರುವಂಥವ್ರು. ಸದ್ಯ ನಮ್ಮ ಜೊತೆ ಈಗ ಒಬ್ಬರು ಇದಾರೆ, ಅವರು ಈಗ ಆಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರ ಪರಿಸ್ಥಿತಿ ಹೇಗಿತ್ತು ಮತ್ತು ಈಗ ಏನು ಕಂಡೀಷನ್ ಇದೆ ಅನ್ನೋ ಬಗ್ಗೆ ಕೇಳೋಣ. ಅಜರೆ, ನೀವು ಎಷ್ಟು ದಿನ ಅಡ್ಮಿಟ್ ಆಯಿತು, ಯಾವ ಊರು? ಹಾಂ, ಆಲ್ಗೂರಿ. ಆಲ್ಗೂರದಿಂದ ಏನು ಮಾಡ್ತೀನಿ, ಒಂದು ಹುರುಗಳು ನೀರಾಗಿದ್ದು ರೀ, ಅವ್ರು ನೀರ ತಂದು ದಂಡಿಗಿಟ್ಟಿದ್ವಿ. ಅದು ವಾತಾವರಣ ತಂಪಿಗಾಗಿ ಜ್ವರ ನೆತ್ತಿಗೆ ಬಿಡಿದ್ರಿ. ಈಗ 4 ದಿವಸ ಆಯ್ತು ನಾವು ಇಲ್ಲಿ ಅಡ್ಮಿಟ್ ಆಗ್ರಿ, ಸ್ವಲ್ಪ ಈಗ ಆರಾಮಾಗೈತೆ. ಏನು ನೀರಲ್ಲಿ ಸಿಕ್ಕಾಕೊಂಡಿದ್ರೆ ಕುಟುಂಬ ಜನ ಎಷ್ಟು ಜನ ಫ್ಯಾಮಿಲಿ ಬಂದ್ರೆ? ಗಂಡಿ ಇಬ್ಬರು, ನಮ್ಮ ಅಜ್ಜಿ ಒಬ್ಬರು, ಅವೆಲ್ಲ ನಾವು ಇಲ್ಲಿ ಪ್ಲೇದ್ರಿ ಆಲ್ಗೂರು ಪ್ಲಾಟ್ಗೆ ಬಂದಿದ್ವಿ ರೀ. ದನಗೋಪ್ರಗಳೆಲ್ಲ ಹೊರಗೆ ಅದಾವೆ ರೀ, ಮತ್ತು ಪರಿಸ್ಥಿತಿ ಗಂಭೀರ ಆಗೈತೆ ರೀ. ಮೇವದ ವ್ಯವಸ್ಥೆ ಏನೇನು ಇಲ್ಲ, ಹಿಂಗಾಗಿ ನಮ್ಗೆ ತೊಂದರೆ ನಡೆದತ್ರಿ. ಈಗ ಮತ್ತೊಂದು ಕಡೆ ನೀವು ನೋಡ್ಬೋದು, ದೃಶ್ಯಾವಳಿಯಲ್ಲಿ ನೋಡ್ಬೋದು, ನಾವು ಈ ಒಂದು ಜಮಖಂಡಿ ತಾಲೂಕು ಆಫೀಸಲ್ಲಿ ಇರ್ಬೋದು. ಎಲ್ಲರೂ ಕೂಡ ಅಂದರೆ ಒಂದು ಪ್ರವಾಹದಲ್ಲಿ ಸಿಲುಕೊಂಡಿದ್ದಂಥವ್ರು, ನೀರಲ್ಲಿ ಈಜುಕೊಂಡು ಬಂದು ದಡ ಸೇರಿದಂಥವ್ರು. ಆದರೆ ಈಗ ಸದ್ಯ ಈಗ ಸಾಂಕ್ರಾಮಿಕ ರೋಗದ ಭೀತಿ ಪ್ರಾರಂಭವಾಗಿರುವಂಥದ್ದು, ಸದ್ಯ ಒಂದು ಸ್ವಲ್ಪ ಜನ ಅಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ತಾಲೂಕು ಆಸ್ಪತ್ರೆಯಿಂದ ಕೂಡ ಗಂಜಿ ಕೇಂದ್ರದಲ್ಲಿ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ನಮ್ಮ ಜೊತೆ ಈಗ ತಾಲೂಕು ಮುಖ್ಯ ವೈದ್ಯಾಧಿಕಾರಿಗಳಿದ್ದಾರೆ, ಅವರನ್ನ ಕೇಳೋಣ. ಯಾವ ರೀತಿ ಸಿಚುವೇಶನ್ ಇದೆ ಈಗ, ಮತ್ತೆ ಅವ್ರು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ ಬಗ್ಗೆ ಸ್ವತಃ ಮುಖ್ಯಾಧಿಕಾರಿ ಬಣ್ಣದವರಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಮತ್ತೊಂದು ಕಡೆ ಈಗ ಸದ್ಯ ನಿಮ್ಮ ಈ ಒಂದು ತಾಲೂಕು ಆಸ್ಪತ್ರೆಯಿಂದ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿದೆ ಸರ್? ಈಗ ಸಾಂಕ್ರಾಮಿಕ ರೋಗದ ಭೀತಿ ಸ್ಟಾರ್ಟ್ ಆಯಿತು ಫ್ಲಡ್ ಕಾಲ್ ಮಧ್ಯೆ. ಈಗ ಏನಾಗಿದೆ, ಜನ ನೀರಲ್ಲಿ ನೆನೆದು ವೈರಲ್ ಜ್ವರ ಬರ್ತಾ ಇದ್ದಾವೆ. ಸೊಳ್ಳೆ ಅತಿ ಸೊಳ್ಳೆ ಆಗಿರೋದ್ರಿಂದ ಸೊಳ್ಳೆ ಕಚ್ಚಿ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತೀವಿ ನಾವು, ಇನ್ಫೆಕ್ಷನ್ ಆಗಿ ಕೇಸ್ಗಳು ಬರ್ತಾ ಇದ್ದಾವೆ. ಮೂರನೇದಾಗಿ ಜನ ಅಲ್ಲಿ ಕುಡಿಯೋಕ್ಕೆ ಫಿಲ್ಟರ್ ನೀರಿಲ್ಲದೆ ಹೊಳೆ ನೀರಿಗೆ ಕುಡಿದಿದ್ದಾರೆ, ನಡುಗಡ್ಡೆ ಆಗಿದ್ದರಿಂದ ಆ ಕೇಸಸ್ಗಳೆಲ್ಲ ವಾಂತಿ ಭೇದಿ ಅಂತ ಹೇಳಿ ಬಂದು ಅಡ್ಮಿಟ್ ಮಾಡಿದ್ದೀವಿ. ಅವ್ರನ್ನ ಒಂದು 2 ಕೇಸಸ್ ಮಾತ್ರ ಹಾವು ಕಚ್ಚಿದಂತ ಬಂದಿತ್ತು, ಟ್ರೀಟ್ಮೆಂಟ್ ಮಾಡಿದ್ವಿ, ಆರಾಮಾಗಿದ್ದಾರೆ ಅವರು. ಆಮೇಲೆ ಕೆಲವೊಂದು ಕೇಸಸ್ ಇವಾಗ ಚೋಳು ಕಡಿತದಿಂದ ಬಂದಿದ್ದಾರೆ, ಅವ್ರಿಗೂ ಸಹ ಟ್ರೀಟ್ಮೆಂಟ್ ಕೊಟ್ಟಿದ್ವಿ, ಎಲ್ಲರಿಗೂ ಆರಾಮಾಗಿದ್ದಾರೆ. ಆಮೇಲೆ ಅವ್ರಿಗೆಲ್ಲರಿಗೂ ಸಹ ಇಲ್ಲಿ ನಾವು ಈಗ ನೆರೆ ಹಾವಳಿ ಬಂದಾಗ ಟ್ರೀಟ್ಮೆಂಟು ಪ್ಲಸ್ಸು ಮತ್ತು ಏನಾದರೂ ನಾವು ಇನ್ವೆಸ್ಟಿಗೇಷನ್ ಇದ್ದರೆ ಫ್ರೀ ಮಾಡ್ತಾಯಿದ್ವಿ ನೆರೆ ಹಾವಳಿಗೆ ಬಾಧಿತರಾದವ್ರಿಗೆ. ಆಮೇಲೆ ಊಟನೂ ಕೊಡ್ತಾಯಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದಂಗೆ ಲಾರ್ವಾ ಸಮೀಕ್ಷೆಗಳು ಮಾಡ್ತಾಯಿದ್ವಿ,
ಯಾಕಂದರೆ ಎಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೋ ಅಲ್ಲಿ ಲಾರ್ವಾ ಸಮೀಕ್ಷೆ ಮಾಡಬೇಕು. ಒಂದು ಡೆಂಗು ಆಗಿರ್ಬೋದು, ಒಂದು ಚಿಕನ್ಗುಣ್ಯ ಆಗಿರ್ಬೋದು, ಯಾವುದೇ ರೋಗ ಹರಡದಂತೆ ಅಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತಾ ಇದ್ದಾರೆ. ಇನ್ನು ನೀರು ಹಿಡಿದ ಮೇಲೂ ಸಹ ಅಲ್ಲಿ ಫಾಗಿಂಗು ಮತ್ತು ಡಸ್ಟಿಂಗ್ ಎಲ್ಲ ಮಾಡಿಸ್ತಾರೆ. ಆಮೇಲೆ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರದ್ದು ರಕ್ತಲೇಪನದು ತಗೊಳ್ಳುವಂಥದ್ದು ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಿ ಗಂಜಿ ಕೇಂದ್ರಗಳಲ್ಲೂ ಸಹ ಜ್ವರ ಬಂದರೆ, ಒಬ್ಬರಿಗೆ ಯಾರಿಗಾದರೂ ಜ್ವರ ಬಂದರೆ ಇಮಿಡಿಯೇಟ್ಲಿ ಅವರಿಗೆ ರಕ್ತ ಪರೀಕ್ಷೆ ಮಾಡಿ ಯಾವ ಜ್ವರ ಏನು ಅಂತೇಳಿ ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆನೂ ಮಾಡಿಸಿದ್ದಾರೆ. ಇದಿಷ್ಟು ಅಂದರೆ ವೈದ್ಯಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಜಮಖಂಡಿಯಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಗಂಗಾಧರ್ ಬಾಗ್ತಾ ನ್ಯೂಸ್ 18 ಕನ್ನಡ. ಪ್ರವಾಹದಲ್ಲಿ ಸರ್ಪ ಸಂಚಾರ, ಮನೆಗೆ ನುಗ್ಗಿದೆ ಮೊಸಳೆ, ಹೇಗಿದೆ?